ಓಟ್ ಮಾತ್ರ ಹಾಕ್ಸ್ಕೊಂತಾರೆ ನಿಮ್ಮ ಹತ್ರ ರೇಷನ್ ನಿಮ್ ಇಲ್ಲಿ ದುಡ್ಡುಗಳು ಎಲ್ಲ ಕೊಟ್ಟವ್ರೆ ಬಿಜೆಪಿ ಅವರು 3,000 ಕೊಟ್ಟವ್ರೆ ಕಾಂಗ್ರೆಸ್ ನವರು 2,500 ಕೊಟ್ಟವ್ರೆ ಜೆ ಡಿ ಎಸ್ ನವರು 1,000 ಕೊಟ್ಟವ್ರೆ ನನ್ನ ಮಕ್ಕಳನ್ನ 1 ರೂಪಾಯಿ ಕಾಸು ಕೊಡೋದು ಬೇಡನ್ರಿ ದೂರ ಇದಿರಲ್ಲ ನೀವು ಎಷ್ಟೇ ದೂರ ಇದ್ರು ಧರ್ಮ ಅಲ್ಲ ಜನ ಹೆಂಗಿದಾರೆ ನೋಡಿ ನೀವು ಅದೇ ಊರೊಳಗಡಿದ್ರೆ ನಿಮ್ಮ ಹಿಂದೆ ಸುತ್ತಾ ಇದ್ರು ಇವಾಗ ನೀವು ದೂರ ಇದಿರಲ್ಲ ಏ ಬಿಡು ಹೋಗ್ಲಿ ಅಂತ ಪಾಪ ಅವರು ನೀನು ಅವರು ಜಾಬ್ ನಗರ ಕೊಡಾರ ಯಾರೋ ಕೊಟ್ಟಿದ್ ಕಾಸನೆ ನನಗೆ ಕೊಡ್ತಾ ಇದ್ದೀ ಹೌದು ಹೌದು ನಿಜ ಎಂತ ಮೋಸಕಾರ ಜನಗಳು ಅವರು ಅಂತ ಸರ್ಕಾರ ಈಗ ಹಿಂಗ ಇರೋದು ನೀವು ಇಷ್ಟು ವರ್ಷದಲ್ಲಿ ಇದ್ರಲ್ಲಮ್ಮ ನಿಮಗೆ ಸಂಬಳ ಅಂತ ಏನಾದರೂ ನೀವು ಕೊಡ್ತಾರ ಸರ್ ಎಷ್ಟು ಕೊಡ್ತಾರಮ್ಮ 6,000 ಕೊಡ್ತಾರೆ ಯಾರು ಕೊಡೋದು ದೇವಂಗ ಮಂಡಳಿಯಿಂದ ದೇವಂಗ ಮಂಡಳಿಯಿಂದ ಕೊಡ್ತಾರೆ ಗವರ್ನಮೆಂಟ್ ಇಂದ ಏನಾದರೂ ಇದೆ ಇಲ್ಲ ಸರ್ ಏನೊಂದು ಇಲ್ಲ ಕೊರೋನಾ ಬಾಡಿ ಸುಟ್ಟಾಗ ಇವರು ಕಾಸಿಲ್ದಾರ್ ಬಂದು ಕೇಳ್ಕೊಂಡ್ರು ನನ್ನ ಕೊರೋನಾ ಬಾಡಿ ಮಾಡ್ಕೊಟ್ಟಿ ತಾಯಿ ಅಂದ್ರು ನಾನು ಅವ್ರನ್ನೇನು ಕೇಳಲಿಲ್ಲ ನಾನು ಸರ್ ನಮ್ಗೆ ಇರಕ್ ನೆಲೆ ಇಲ್ಲ ನೆಲ್ಲು ಅನ್ನೋದು ಎಲ್ಲೂ ಇಲ್ಲ ಎಲ್ಲಾದ್ರೂ ನಿಮ್ಮ ಅಧಿಕಾರದಾಗೆ ನಾನು ಸುಟ್ಕೊಡ್ತೀನಿ ಸುಡ್ತೀನಿ ಸುಡಲ್ಲ ಅಂತ ಹೇಳಲ್ಲ ನಿಮ್ಮ ಅಧಿಕಾರದಾಗ ಎಲ್ಲಾನು ಇಷ್ಟಾಗಲ್ಲ ಜಾಗ ಕೊಟ್ಟಿರಿ ಸರ್ ನಮಗೆ ಅದೇ ಅದೇ ಆದರೆ ಗವರ್ಮೆಂಟ್ ಇಂದ ಇದುವರೆಗೂ ಏನು ಸಂಬಳ ಏನು ಕೊಡಲಿಲ್ಲ ಏನು ಕೊಡಲಿಲ್ಲ ದೇವಾಂಗ ಮಂಡಳಿ ಮತ್ತು 6,000 ಸಂಬಳ ಕೊಡ್ತಾರೆ ನೋಡಿ ಅವ್ರದ್ದು ಕೂಡ ಏಕೆಂದ್ರೆ ದೇವಾಂಗ ಮಂಡಳಿಗೆ ಅಂತಾನೆ ಮಾಡಿರೋ ಒಂದು ಇದನ್ನ ಮತ್ತೆ ಎಲ್ಲಾ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ತುಂಬಾ ಪ್ರಶಂಸೆ ಮಾಡೋ ರೇಷನ್ ಕಾರ್ಡ್ ಕೊಟ್ಟಿಲ್ಲ ನನಗೆ ಹೌದಾ ಇವತ್ತುವರೆಗೂ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇದ್ದಿದ್ದಕ್ಕೆ ತಾಕದ್ರು ವೋಟರ್ ಐಡಿ ವೋಟರ್ ಐತೆ ವೋಟರ್ ಐಡಿ ಇದೆ ರೇಷನ್ ಕಾರ್ಡ್ ಇಲ್ಲ ಇಲ್ಲ ಓಕೆ ವೋಟ್ ಮಾತ್ರ ಹಾಕ್ಸ್ಕೊಂತಾರೆ ನಿಮ್ಮತ್ರ ರೇಷನ್ ನಿಮ್ಮ ಇಲ್ಲಿ ದುಡ್ಡುಗಳು ಎಲ್ಲ ಕೊಟ್ಟವ್ರೆ ಬಿಜೆಪಿ ಅವರು 3,000 ಕೊಟ್ಟವ್ರೆ ಕಾಂಗ್ರೆಸ್ ನವರು 2,500 ಕೊಟ್ಟವ್ರೆ ಜೆ ಡಿ ಎಸ್ ನವರು 1,000 ಕೊಟ್ಟವ್ರೆ ನನ್ನ ಮಕ್ಕಳನ್ನ 1 ರೂಪಾಯಿ ಕಾಸು ಕೊಡೋದು ಬೇಡನ್ರಿ ದೂರ ಇದಿರಲ್ಲ ನೀವು ಎಷ್ಟೇ ದೂರ ಇದ್ರು ಧರ್ಮ ಅಲ್ಲ ಜನ ಹೆಂಗಿದಾರೆ ನೋಡಿ ನೀವು ಅದೇ ಊರೊಳಗಡಿದ್ರೆ ನಿಮ್ಮ ಹಿಂದೆ ಸುತ್ತಾ ಇದ್ರು ಇವಾಗ ನೀವು ದೂರ ಇದಿರಲ್ಲ ಏ ಬಿಡು ಹೋಗ್ಲಿ ಅಂತ ಪಾಪ ಅವ್ರು ಜಾಬ್ ನಗರ್ ಕೊಡಾರ ಯಾರೋ ಕೊಟ್ಟಿದ್ ಕಷ್ಟನೆ ನನಗೆ ಕೊಡ್ತಾ ಇದ್ದೀವಿ ಎಂತ ಮೋಸಕಾರ ಜನಗಳು ಅವ್ರೆ ಅಂತ ಸರ್ಕಾರ ಈಗ ಹಿಂಗ ಇರೋದು ನಿಜ 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 1 ರೂಪಾಯಿ ಕೊಡ್ಲಿಲ್ಲ ಆದ್ರೆ ಹೋಗಿ ಓಟ್ ಹಾಕ್ಬಿಡಪ್ಪ ನಿಮ್ಗೆ ನೋಡಿ ನಿಮ್ಮ ಏನಿದೆಯೋ ಅದನ್ನ ನಿಮ್ ಕೆಲಸ ನಿಮ್ ಕರ್ತವ್ಯ ನಾವು ಮಾಡಿದೀರಾ ಮಾಡಿದೀವಿ ನೋಡಿ ಅವರು ನಿಮಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ವೋಟರ್ ಐಡಿ ಕೊಟ್ಟಿದ್ದಾರೆ ಹೀಗೆ ನಿಮ್ ವೋಟ್ ಮಾತ್ರ ಅವ್ರಿಗೆ ಬೇಕು ಬೇಕು ನಿಮ್ಮ ಯೋಗಕ್ಷೇಮ ಅವ್ರಿಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಹೌದು ನಿಜ ಆ ಕಾಸಿಲ್ದಾರನ್ನೆಲ್ಲ ಕೇಳ್ಕೊಂಡೆ ಎಲ್ಲ ನನಗೆ ಜಾಗ ಕೊಡ್ರಿ ಸ್ವಲ್ಪ ಏನ್ ಹೇಳಿದ್ರು ಹೂ ಕೊಡ್ತೀವಮ್ಮ ಅಂದ್ರು ಇವ ಸರ್ಕಾರದಿಂದಲ ಸುಮಾರು ಜನಕ್ಕೆ ಸೈಟ್ ಕೊಟ್ಟು ಮನೆ ಕಟ್ಕೊಡೋ ವ್ಯವಸ್ಥೆ ಇದೆ ಅವ್ರಿಗೆಲ್ಲ ಕೊಡ್ತಾರೆ ನಮ್ಮಂತ ಹಣ ಸುಡೋದಕ್ಕೆ ಕೊಡಲ್ಲ ಸರ್ಕಾರ ಪುಣ್ಯದ ಕೆಲಸ ಮಾಡ್ತಿರಲ್ಲ ಅದಕ್ಕೆ ನಮ್ಮಂತ ಹಣ ಸುಡೋದಕ್ಕೆ ಕೊಡಲ್ಲ ಅವರು ಇರೋರ್ಗಿರೋರ್ಗೆ ಒಳಗೆ ಕಿತ್ಕೊಂಡ್ ತಿನ್ನೋ ಅಂತವ್ರಿಗೆಲ್ಲ ಕೊಡ್ತಾರೆ ಸರ್ಕಾರ ಜಾಗಗಳು ಇಲ್ಲಿ ಹಣ ಸುಂದ ಕಟ್ಕೊಂಡು ಗಂಜಿ ಕುಡಿತೀವಲ್ಲ ನಮ್ಮಂತದಿ ಕೊಡಲ್ಲ ರೀ ಸರ್ಕಾರ ಮುಕ್ತಿಧಾಮ ಇದೆ ಎಷ್ಟು ವರ್ಷದಿಂದ ಇದೆ ಅಮ್ಮ ಇದು 20 ವರ್ಷದಿಂದ ಐತೆ 20 ವರ್ಷದಿಂದ ಇದೆ 20 ವರ್ಷದಿಂದ ನಿಮ್ಮ ಯಜಮಾನರು ನೀವೆಲ್ಲ ಇಲ್ಲೇ ಕೆಲಸ ಮಾಡ್ತಿದ್ದೀರಾ ಇದೇ ಮನೆಗೆ ಯಜಮಾನರು ತೀರೋಗಿದ್ದು ಇದೇ ಮನೆ ಇದೇ ಮನೆಯಲ್ಲಿ ಅವ್ರದೇ ಒಂದು ಮನೆ ಕೊಟ್ಟಿದ್ದಾರೆ ನೀವು ಇಲ್ಲೇ ಇರ್ತೀರಾ ಓಕೆ 20 ವರ್ಷದಿಂದ ಇಲ್ಲೇ ಇದೀವಿ ಸರ್ ಯಜಮಾನರು ತೀರೋಗಿ 7 ವರ್ಷ ಆಯ್ತು 7 ವರ್ಷದಿಂದ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಅದೇ ನಿಮ್ ಕರ್ತವ್ಯ ನೀನ್ ಮಾಡ್ತಾ ಇದೀರಾ ಮುಂದೆ ಹೇಗಮ್ಮ ಇನ್ನು ಇಲ್ಲೇ ಹೇಳಕ್ಕಾಗಲ್ಲ ಸರ್ ಮತ್ತೆ ನೆಕ್ಸ್ಟ್ ಇಲ್ಲಿ ಯಾರು ಮಾಡಕ್ ಆಗ್ಬೇಕಲ್ಲ ನಿಮ್ ಕೆಲ್ಸ ಯಾಕೆಂದ್ರೆ ನಾನು ಮಾಡ್ದಷ್ಟು ಕೆಲ್ಸ ಇಲ್ಲ ಮಾಡಕ್ ಆಗಲ್ಲ ಯಾಕೆಂದ್ರೆ ಯಾರು ಬಂದು ಈ ತರ ಒಂದ್ ಅನುಮತಿಯಿಂದ ಇಲ್ಲಿ ಕೆಲ್ಸ ಮಾಡೋದ್ ಯಾರು ಇಲ್ಲ ಇವಾಗ ಇಲ್ಲಿ ಹುಡುಗ ಹೋದ ನೋಡು ಅವನೇನೆ ಒಂದೊಂದ್ಸರಿ ಅವನಿಗೆ ತಿಕ್ಕು ರೇಗೈತೆ ಅಂದ್ರೆ ಅವನೇ ಹಂಗಂದ್ ನಂಗೆ ಮಾತಾಡ್ಬಿಟ್ಟ ಅದೇ 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 ಜನ್ಗಳ್ನ ಯಾಕಂದ್ರೆ ಅವನಿಗೂ ಹೊಟ್ಟೆ ತುಂಬಬೇಕಲ್ಲ ಅದ್ರಿಂದ ಹಂಗಂದ್ ನಂಗೆ ಮಾತಾಡ್ಬಿಡ್ತಾನೆ ಅವನೇನೆ ನಾನ್ ಸುಮ್ಮನೆ ಇರಿಸ್ತೀನಿ ಅವನ್ನ ಚೆನ್ನಾಗಿರೋ ಜನನು ಬರ್ತಾರೆ ಪಾಪ ಎಂತೆಂತವ್ರೋ ಬರ್ತಾರೆ ಲಕ್ಷಾಧಿಪತಿಯಿಂದ ಭಿಕ್ಷಾಧಿಪತಿ ಜಾಗ ಇದು ಅಲ್ಲ ಬರ್ಲೇಬೇಕು ಇಲ್ಲಿಗೆ ಆಕ್ಸಿಡೆಂಟ್ ಆಗಿರೋವು ರೈಲಿಗೆ ಸಿಕ್ಕಿರೋವು ರೈಲಿಗೆ ಸಿಕ್ಕಿರೋ ಎಲ್ಲ ಮೂಟೆ ಕಟ್ಕೊ ಬರ್ತಾರೆ ಅಯ್ಯೋ ನೋಡಲ್ಲ ಎಲ್ಲಿ ಕಾಣಿಸ್ತೈತ್ರಿ ಮೂಟೆ ಕಟ್ಟಿರ್ತಾರೆ ಮೂಟೆ ತರ ಇಕ್ಕದು ಸುಡೋದು ಬಂದ್ರು ಬೆಂಕಿ ಇಕ್ಕಿಸ್ತೀನಿ ಅವ್ರ ಕೈಲೇನೆ ಬರ್ಲಿಲ್ಲ ಅನ್ಕೊಳ್ರಿ ಯಾರು ಇಲ್ಲ ಪೊಲೀಸ್ನವ್ರೆ ಬಂದೇವ್ರೇನ್ರಿ
ಆ ಊರೇ ಸೌದೆ ಪೊಲೀಸ್ನವ್ರು ಎತ್ಕೊಡ್ತಾರೆ ಅವ್ರ ತಾವ ಎತ್ತಿಸ್ಕೊಂತೀನಿ ಬೆಂಕಿ ನಾವೇ ಎತ್ಕೊಂಡೋಗೋಣ ಅಲ್ಲಿ ಎಲ್ಲಿ ಮತ್ತೆ ಲಾಟ್ ಹಾಕ್ತೀವಿ ಅದನ್ನ ಹಿಂದೂಪುರದವ್ರು ಬಂದು ತಗೊಂಡ ಸರ್ ಅದನ್ನ ನಾವ್ ಇಲ್ಲಿ ಒಳಗಡೆ ಬರುವಾಗಮ್ಮ ಸುಮಾರು ನಾಯಿಗಳು ತುಂಬಾ ಇದಾವೆ ಇಲ್ಲಿ ನಾಯಿಗಳು ಇಲ್ದಿದ್ರೆ ನಾವ್ ಈ ಕಾಡ್ನಾಗ ಜೀವನ ಮಾಡಕ್ ಆಗಲ್ಲ ನೋಡಕ್ಕೆ ನೋಡ್ರೆ ಒಂದು ಏಳು ಎಂಟು ಇದಾವೆ ಎಂಟು ನಾಯಿ ಇದ್ವ ಅದಕ್ಕೆಲ್ಲ ಊಟ ಮತ್ತೆ ನಾವೇ ಹಾಕ್ತೀವಿ ನೀವೇ ಅಡಿಗೆ ಮಾಡಿ ನೀವೇ ಹಾಕ್ತೀರಾ ಹಾಕ್ತೀವಿ ನೋಡಿ ಎಂಟು ನಾಯಿ ಸಾಕೊಂಡು ಸ್ವಂತ ನೀವು ಮತ್ತೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೀರಾ ಮತ್ತೆ ಒಂದು ನನಗೆ ಆಶ್ಚರ್ಯವಾಗಿರೋದು ಅಂದ್ರೆ ಒಂದು ನಿಮ್ಮನ್ನ ಕೇಳಲೇಬೇಕು ಒಂದು ಕ್ವಶ್ಚನ್ ನೀವು ಇದನ್ನ ಸುಮಾರು ಎಣ್ಣೆಗಳನ್ನ ಸುಡ್ತೀರಾ ಇದು ಮಾಡ್ತೀರಾ ನಿಮಗೆ ಯಾವತ್ತು ಭಯ ಅನ್ನೋದು ಯಾವತ್ತು ಆಗಿಲ್ವಾ ನಮಗೆ ಯಾವತ್ತು ಭಯ ಅನ್ನೋದು ಇವತ್ತಿಗೂ ಕಾಣಲಿಲ್ಲ ಮುಂದೆ ಏನೋ ಹೇಳಲ್ಲ ಅಲ್ಲ ಇದುವರೆಗೂ ಒಂದು ಸಣ್ಣದಾಗಿ ಕೂಡ ಎಲ್ಲ ನೋಡಿದ್ವಾ ನೀವು ಎಲ್ಲ ಏನೊಂದು ನೋಡಿಲ್ಲ ಯಾವತ್ತು ಕೂಡ ಕನಸಲ್ಲಿ ಯಾವುದು ಕೂಡ ಏನಿಲ್ಲ ಈ ದಾರಿ ಒಳಗೆ ಎಷ್ಟೊತ್ತಿನಾಗ ಆಗಲಿ ಬರ್ತಾ ಇರ್ತೀವಿ ಈ ದಾರಿ ಒಳಗೆ ಕೂಡ ಎಲ್ಲೂ ಒಂದು ಸರಕು ಕಂಡಿದ್ದು ಕೇಳಿಸ್ಲಿಲ್ಲ ನಮ್ಗೆ ಮುಕ್ತಿಧಾಮ ಅಂದ್ರೆ ಪರಮೇಶ್ ಸಾಕ್ಷಾತ್ ಪರಮೇಶ್ವರ ನೆಲೆಸಿರೋ ಜಾಗ ಇದು ಅಂದ್ರೆ ಪುಣ್ಯ ಸ್ಥಳ ಇದ್ದವು ಅಂದ್ರೆ ನಿಮ್ಗೆ ಇವತ್ತಿನವರೆಗೂ ಏನು ಕಳಿಸಿಲ್ಲ ಇಲ್ಲ ಇಲ್ಲ ಕಾಣಿಸಿಲ್ಲ ಇವಾಗ ಕಾಣಿಸುವಂತ ಸುಳ್ಳು ಹೇಳ್ಬೇಡ ಇದು ನಿಜ ಬಿಡಿ ಸುಳ್ಳು ಹೇಳ್ಬಿಟ್ಟು ಇನ್ನೊಬ್ರಿಗೆ ನಾವು ದಿಗುಳು ತಂದೆ ಸುಮಾರು ಜನ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತಲ್ಲ ಅದೇನು ಸುಳ್ಳು ಸುಳ್ಳು ಹೌದಾ ಏನೋ ಅವ್ರವ್ರ ಕರ್ಮ ಅದು ಅವ್ರವ್ರ ಕರ್ಮ ಅಂತ ಏನಿರ್ತೈತೆ ಹೇಳಕ್ಕಾಗಲ್ಲ ನಮಗೆ ಮಾತ್ರ ಇವತ್ತಿನವರೆಗೂ ಏನೊಂದು ಕಾಣಿಸಿಲ್ಲ ಸುಳ್ಳು ಹೇಳ್ಬಾರ್ದು ಇವಾಗ ಸುಳ್ಳು ಹೇಳ್ತೀವಿ ಅನ್ಕೋ ನಾಳೆ ಅದೇ ಒಂದು ಇದು ಹೌದೇನಿ ಹೌದು ನಿಜ ಇರಬೇಕು ಇಲ್ಲ ಅವೆಲ್ಲ ಇಲ್ಲ ಈಗ ನೀವು ಮತ್ತೆ ಮೊನ್ನೆ ಇನ್ನೊಂದು ಹೇಳಿದ್ರಿ ಸಂಘ ಸಂಸ್ಥೆಗಳು ಬಂದು ನಮಗೆ ಸನ್ಮಾನ ಮಾಡಿದ್ರು ಯಾವ ಎಲ್ಲಿ ಯಾವ್ದಮ್ಮ ಬಂದಿದ್ದು ಯಾರು ಡಿ ಸಿ ಆಫೀಸ್ನಾಗ ಒಂದ್ ಕಡೆ ಸನ್ಮಾನ ಆಯ್ತು ಡಿ ಸಿ ಎಂ ಬಂದಿದ್ರು ಬಂದು ಅವರು ಆಫೀಸ್ಗೆ ಕರ್ಕೊಂಡೋಗಿ ಅವ್ರ ಆಫೀಸ್ನಾಗೆ ಒಂದ್ಸರಿ ಸನ್ಮಾನ ಮಾಡಿದ್ರು ನಮ್ ದೇವಾಂಗ ಮಂಡಳಿ ಒಳಗೆ ನಮ್ ಜನಾಂಗದವರೆಲ್ಲ ಸೇರಿ ಅವರು ಒಂದ್ಸರಿ ಸನ್ಮಾನ ಮಾಡಿದ್ರು ತಿರ್ಗಾ ಕನ್ನಡ ಪಕ್ಷ ಪ್ರಭುಗಳು ಆ ಪ್ರಭುಗಳು ಒಂದ್ಸರಿ ಸನ್ಮಾನ ಮಾಡಿದ್ರು ಇನ್ನೊಬ್ಬರದು ಇಲ್ಲಿ ಬರ್ತ್ಡೇ ಇತ್ತು ಅವ್ರು ಕರ್ಕೊಂಡೋಗಿ ಅವ್ರು ಒಂದ್ಸರಿ ಸನ್ಮಾನ ಮಾಡಿದ್ರು ಕೊಂಗಡಿಯಪ್ಪ ಕಾಲೇಜ್ ಹುಡುಗರು ಕಾಲೇಜ್ ಅವರು ಅವ್ರ ಒಂದ್ಸರಿ ಸನ್ಮಾನ ಸನ್ಮಾನ ಮಾಡಿ ನಿಮಗೆಲ್ಲ ಇದು ಕೊಟ್ಟಿದ್ದಾರೆ ಹೌದಾ ಸೊ ಗೆಳೆಯರೇ ನಾವಿಲ್ಲಿ ಎಣೆಗಳನ್ನ ಸುಡುವಂತ ಬಾಕ್ಸ್ ಗಳನ್ನ ನೋಡ್ತಾ ನೋಡ್ತಾ ಮುಂದಕ್ಕೆ ಹೋದಾಗ ಅಲ್ಲೊಂದಷ್ಟು ಕಟ್ಟೆಗಳು ಕಾಣಿಸ್ತವೆ. ಸೊ ಇವು ಎಣವನ್ನ ಸುಟ್ಟ ಮಾರನೇ ದಿನ ಅಥವಾ ಮೂರನೇ ದಿನ ಸತ್ತುವಂತ ಮನುಷ್ಯರ ಸಂಬಂಧಿಕರು ನೆಂಟರಿಷ್ಟರು ಇಲ್ಲಿಗೆ ಬಂದು ಮೂರನೇ ದಿನದ ಕಾರ್ಯವಿಧಾನಗಳನ್ನ ಇಲ್ಲಿ ಮಾಡಿ ಮುಗಿಸ್ತಾರೆ. ಅದಕ್ಕಾಗಿ ಇಲ್ಲಿ ನಾಲ್ಕಾರು ಕಟ್ಟೆಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇಲ್ಲಿ ಇಷ್ಟು ವರ್ಷಗಳಿಂದಲೂ ಕೂಡ ಕೆಲಸ ಮಾಡ್ತಾ ಇರುವಂತಹ ಲಕ್ಷ್ಮಮ್ಮ ಅವರಿಗೆ ನಗರದ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿವೆ ಮತ್ತು ಅವರು ಅವೆಲ್ಲವುಗಳನ್ನು ಕೂಡ ತುಂಬಾ ಇಷ್ಟದಿಂದ ಗೌರವದಿಂದ ಕಾಪಾಡಿಕೊಂಡಿದ್ದಾರೆ. ಶಿವಶಂಕರ್ ಅವರು ಇವರು ಮಹಿಳೆ ಅಂತಾರಾಷ್ಟ್ರೀಯ ಮಹಿಳಾ ಅಂತ ಚರಣ ದಿನ ಕೊಟ್ಟವರು ಡಿಸಿ ಆಫೀಸ್ನಾಗ ಕೊಟ್ಟಿದ್ದಾರೆ. ಅಂತಹ ಈ ತಾಯಿಗೆ ವಂದನೆಗಳನ್ನು ಹೇಳ್ತಾ ಈ ಎಪಿಸೋಡ್ ಅನ್ನು ಮುಗಿಸೋಣ. ನಮಸ್ಕಾರ.